ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ಮಳೆಯಿಂದಾಗಿ ಚಿತ್ರಾವತಿ ಜಲಾಶಯ ಭರ್ತಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ, ಯಾಕಂದ್ರೆ ಮಳೆಯಿಂದಾಗಿ ಚಿತ್ರಾವತಿ ಜಲಾಶಯ ಭರ್ತಿಯಾಗಿರೋದು, ವಿದ್ಯುತ್ ಕಂಬಗಳೇ ಭಾಗಶಃ ಮುಳುಗಡೆ ಆಗೋಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಜಲಾಶಯ ಕೆರೆ ಎಲ್ಲ ಭರ್ತಿಯಾಗಿದೆ, ನದಿ ಕೂಡ ತುಂಬಿ ಹರಿತಾ ಇದೆ. ವಿದ್ಯುತ್ ಕಂಬಗಳೇ ಭಾಗಶಃ ಮುಳುಗಡೆ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಬಾಗೇಪಲ್ಲಿಯಲ್ಲಿ ಒಂದು ರೀತಿಯಲ್ಲಿ ಜಲ ದಿಗ್ಬಂಧನ, ಬಾಗೇಪಲ್ಲಿ ತಾಲೂಕಿನ ಚಿತ್ರಾವತಿ ಜಲಾಶಯ ತುಂಬಿದ್ದು ಬಾಗೇಪಲ್ಲಿಗೆ ಜಲ ದಿಗ್ಬಂಧನ ರೀತಿಯಲ್ಲಿ ಭಾಸವಾಗ್ತಾ ಇದೆ. ವಿದ್ಯುತ್ ಕಂಬಗಳೇ ಭಾಗಶಃ ಮುಳುಗಡೆ ಆಗೋಗಿದೆ. ಅಂದ್ರೆ ಆ ಮಟ್ಟಿಗೆ ನೀರಿನ ಒಂದು ಪ್ರಮಾಣ, ಡ್ಯಾಮ್ ಭರ್ತಿಯಾಗಿದೆ. ಬಾಗೇಪಲ್ಲಿಗೆ ಒಂದು ರೀತಿಯಲ್ಲಿ ಜಲ ದಿಗ್ಬಂಧನ ಆಗೋಗಿದೆ. ಪರಗೋಡು ಶ್ರೀನಿವಾಸಪುರ ರಸ್ತೆ ಜಲಾವೃತ ಆಗೋಗಿದೆ. ಪಟ್ಟಣದಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ನಾವೀಗ ನೋಡ್ತಾ ಇದ್ವಿ, ವಿದ್ಯುತ್ ಕಂಬನೇ ಮುಳುಗು ಹೋಗುವಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿದೆ ಜಲಾಶಯದಲ್ಲಿ. ಆ ಮಟ್ಟಿಗೆ ಜಲಾಶಯ ಭರ್ತಿಯಾಗಿದೆ. ಪರಗೋಡು ಶ್ರೀನಿವಾಸಪುರ ರಸ್ತೆ ಜಲಾವೃತ ಆಗಿದೆ. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಅಕ್ಷರಶಃ ಜಲ ದಿಗ್ಬಂಧನಕ್ಕೊಳಗಾಗಿದೆ. ಅಂದರೆ ವಿದ್ಯುತ್ ಕಂಬ ಮುಳುಗುವಷ್ಟರ ಮಟ್ಟಿಗೆ ನೀರಿನ ಪ್ರಮಾಣ ಜಲಾಶಯದಲ್ಲಿ ಭರ್ತಿಯಾಗಿರೋದು. ನಿಜಕ್ಕೂ ಇದು ಮಳೆಯ ಪ್ರಮಾಣ ಯಾವ ಮಟ್ಟಿಗೆ ಇದೆ ಅನ್ನೋದನ್ನು ತೋರಿಸುತ್ತೆ. ತುಂಬಿ ಹರಿತಾ ಇದೆ ಚಿತ್ರಾವತಿ ಜಲಾಶಯ. ವಿದ್ಯುತ್ ಕಂಬಗಳೆಲ್ಲ ಮುಳುಗಡೆ ಆಗೋಗಿದೆ. ಸುಮಾರು ಐದಾರು ಕಂಬಗಳು ನೀರಲ್ಲಿ ಮುಳುಗಿ ಹೋಗಿರುವಂತಹ ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. ಈ ದೃಶ್ಯ ನೋಡಿದ್ರೆ ಅರ್ಥ ಆಗುತ್ತೆ ಯಾವ ಮಟ್ಟಿಗೆ ನೀರಿನ ಪ್ರಮಾಣ ಏರಿಕೆಯಾಗಿದೆ ಜಲಾಶಯದಲ್ಲಿ ಅನ್ನೋದು. ಇನ್ನು ರಸ್ತೆ ಮೇಲೂ ಕೂಡ ನೀರು ಹರಿದಿದೆ, ಇದರಿಂದಾಗಿ ಅಲ್ಲಿ ಜನಜೀವನ ಅಸ್ತವ್ಯಸ್ತ ಆಗೋದಕ್ಕೆ ಶುರುವಾಗಿದೆ. ಯಾಕಂದರೆ ಜಲಾಶಯ ಭರ್ತಿ, ಒಂದು ರೀತಿಯಲ್ಲಿ ಜಲ ದಿಗ್ಬಂಧನ, ಇನ್ನೊಂದು ಕಡೆ ಸುರಿತಾ ಇರುವಂತಹ ಮಳೆ ಇನ್ನೂ ಕೂಡ ನಿಲ್ತಾ ಇಲ್ಲ.